ओम शांति। शिव भगवान वाच प्रातः मुरुले दिनांक 8/1/2021 बाब दादा मधुबन। मधुर मक्कले नावु ब्राह्मणरे देवतेगळागुत्तिद्देवे एंब नशे सदा इरबेकु। नावु ब्राह्मणरिगे शिव तंदेय श्रेष्ठवादंतह मत सिगुत्तिदे। प्रश्ने यारदु बिसिरक्त अथवा यौवन इरुत्तदेयो ಅವರಿಗೆ ಯಾವ ಒಂದು ಉಮಂಗ ಯಾವ ಒಂದು ನಶೆ ಇರಬೇಕು? ಉತ್ತರ ಈ ಪ್ರಪಂಚ ಯಾವುದು ಹಳೆಯ ಕಬ್ಬಿಣದ ಯುಗ ಆಗಿಬಿಟ್ಟಿದೆಯೋ ಅದನ್ನು ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡುವ ಹಳೆಯದರಿಂದ ಹೊಸದನ್ನಾಗಿ ಮಾಡುವ ಉಮಂಗ ಇರಬೇಕು. ಕನ್ನೆಯರದು ಬಿಸಿ ರಕ್ತ ಆಗಿದೆ, ಅಂದ ಮೇಲೆ ತಮ್ಮ ಜೊತೆಗಾರರನ್ನು ಕೂಡ ಮೇಲೆತ್ತಬೇಕು. ನಶೆ ಸ್ಥಿರವಾಗಿರಲಿ. ಭಾಷಣ ಮಾಡುವುದರಲ್ಲಿಯೂ ಬಹಳ ಮಸ್ತಿಯಿಂದ ಭಾಷಣ ಮಾಡಬೇಕು. ಗೀತೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿದ್ದೀರಾ. ಈಗ ಭಕ್ತಿ ಮಾರ್ಗದ ಘೋರ ಅಂಧಕಾರದ ರಾತ್ರಿಯಂತೂ ಮುಕ್ತಾಯವಾಗುತ್ತಿದೆ. ಮಕ್ಕಳಿಗೆ ಗೊತ್ತಿದೆ, ನಮಗೆ ಈಗ ಕಿರೀಟ ಸಿಗಲಿದೆ. ಇಲ್ಲಿ ಕುಳಿತಿದ್ದೀರಾ, ಮನುಷ್ಯರಿಂದ ದೇವತೆಗಳಾಗುವಂತಹ ಗುರಿ ಉದ್ದೇಶವೂ ಕೂಡ ತಮ್ಮ ಮುಂದೆ ಇದೆ. ಹೇಗೆ ನೀವು ತಮ್ಮನ್ನು ಕೋಣ ಎಂದು ತಿಳಿಯಿರಿ, ಆಗ ಆ ರೂಪ ಆಗಿಬಿಡುತ್ತೀರಾ ಎಂದು ಸನ್ಯಾಸಿಗಳು ತಿಳಿಸುತ್ತಾರೆ. ಅದು ಭಕ್ತಿ ಮಾರ್ಗದ ಉದಾಹರಣೆಯಾಗಿದೆ. ಹೇಗೆ ಈ ಉದಾಹರಣೆಯು ಈ ರೀತಿ ಇನ್ನೂ ಒಂದು ಉದಾಹರಣೆ ಇದೆ. ರಾಮನು ವಾನರ ಸೈನ್ಯವನ್ನ ಸಹಾಯಕ್ಕೆ ತೆಗೆದುಕೊಂಡನು. ಅಂದಾಗ ನೀವಿಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಾಗುತ್ತಿದೆ ನಾವೇ ದೇವಿ ದೇವತೆಗಳು, ಡಬಲ್ ಕಿರೀಟಧಾರಿಗಳಾಗುತ್ತೇವೆ ಎಂದು. ಹೇಗೆ ಶಾಲೆಯಲ್ಲಿ ಓದುತ್ತಾರೆ ಎಂದರೆ ನಾನು ಇದನ್ನು ಓದಿ ಡಾಕ್ಟರ್ ಆಗುವೆನು, ಇಂಜಿನಿಯರ್ ಆಗುವೆನು ಎಂದು ಹೇಳುತ್ತಾರೆ. ಅದೇ ರೀತಿ ತಾವು ಸಹ ತಿಳಿದುಕೊಂಡಿದ್ದೀರಾ ಈ ವಿದ್ಯೆಯಿಂದ ನಾವೇ ದೇವಿ ದೇವತೆಗಳಾಗುತ್ತಿದ್ದೇವೆ ಎಂದು. ಈ ದೇಹವನ್ನು ಬಿಡುತ್ತೇವೆ ಮತ್ತು ನಂತರದ ಜನ್ಮದಲ್ಲಿ ನಮಗೆ ಕಿರೀಟ ಸಿಕ್ಕಿಬಿಡುತ್ತದೆ. ಇದಂತೂ ಬಹಳ ಕೊಳಕು ಚೀಚಿ ಪ್ರಪಂಚ ಅಲ್ಲವೇ? ಹೊಸ ಪ್ರಪಂಚವು ಅತಿ ಸುಂದರವಾದ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚ ಸಂಪೂರ್ಣ ಕನಿಷ್ಠ ಪ್ರಪಂಚ ಆಗಿದೆ. ಈಗ ಇದಂತೂ ಸಮಾಪ್ತಿ ಆಗಲಿದೆ. ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುವವರು ಅವಶ್ಯವಾಗಿ ವಿಶ್ವದ ರಚಯಿತನೇ ಆಗಿದ್ದಾರೆ. ಮತ್ಯಾರು ಈ ಜ್ಞಾನವನ್ನು ಓದಿಸಲು ಸಾಧ್ಯವಿಲ್ಲ. ಶಿವತಂದೆಯೇ ತಮಗೆ ಓದಿಸಿ ಇಲ್ಲಿ ರಾಜಯೋಗವನ್ನು ಕಲಿಸಿಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಈಗ ಪೂರ್ಣ ಆತ್ಮಾಭಿಮಾನಿ ಆಗಿ ಬಿಟ್ಟರೆ ತಮಗೆ ಮತ್ತೇನು ಬೇಕು? ನೀವು ಬ್ರಾಹ್ಮಣರಂತೂ ಆಗಿಯೇ ಇದ್ದೀರಾ. ನಾವು ದೇವತೆಗಳಾಗುತ್ತಿದ್ದೇವೆ ಎಂಬುದು ತಮಗೆ ಗೊತ್ತಾಗುತ್ತಿದೆ. ದೇವತೆಗಳು ಎಷ್ಟೊಂದು ಪವಿತ್ರರಾಗಿದ್ದರು. ಇಲ್ಲಿ ಎಷ್ಟು ಪತಿತ ಮನುಷ್ಯರಿದ್ದಾರೆ. ಬಲೆ ಚಹರೆಯು ಮನುಷ್ಯರದಾಗಿ ಕಂಡುಬರುತ್ತದೆ, ಆದರೆ ಅವರ ಗುಣಗಳು ನೋಡಿ ಹೇಗಿವೆ. ಯಾರು ದೇವತೆಗಳ ಪೂಜಾರಿ ಆಗಿದ್ದಾರೆಯೋ ಅವರು ಸಹ ತಾವು ಸರ್ವಗುಣ ಸಂಪನ್ನರು, 16 ಕಲ ಸಂಪೂರ್ಣರು ಆಗಿದ್ದಂತಹವರು. ನಾವು ವಿಕಾರಿ ಪಾಪಿಗಳಾಗಿದ್ದೇವೆ ಎಂದು ದೇವತೆಗಳ ಮುಂದೆ ಮಹಿಮೆ ಮಾಡಿಕೊಳ್ಳುತ್ತಾರೆ. ಬಲೆ ಅವರದು ಸಹ ಮನುಷ್ಯರ ಚಹರೆಯೇ ಆಗಿದೆ, ಆದರೆ ಅವರ ಬಳಿ ಹೋಗಿ ಅವರ ಮಹಿಮೆ ಮಾಡುತ್ತಿರುತ್ತಾರೆ. ತಮ್ಮನ್ನು ಕೊಳಕು ನಾನು ವಿಕಾರಿ ಎಂದು ಹೇಳಿಕೊಳ್ಳುತ್ತಾರೆ. ನಮ್ಮಲ್ಲಿ ಯಾವುದೇ ಗುಣ ಇಲ್ಲ, ಮನುಷ್ಯರೆಂದರೆ ಮನುಷ್ಯರೇ. ನೀವೀಗ ತಿಳಿದುಕೊಳ್ಳುತ್ತೀರಾ, ನಾವಂತೂ ಈಗ ಪರಿವರ್ತನೆಯಾಗಿ ದೇವತೆಗಳಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಾ. ಕೃಷ್ಣಪುರಿಯಲ್ಲಿ ಹೋಗಬೇಕೆಂದು ಕೃಷ್ಣನಿಗೆ ಎಷ್ಟೊಂದು ಪೂಜೆ ಭಕ್ತಿಯನ್ನು ಮಾಡುತ್ತಾರೆ, ಆದರೆ ಯಾವಾಗ ಕೃಷ್ಣ ಬರುತ್ತಾರೆ ಎಂದು ತಿಳಿದುಕೊಂಡೇ ಇಲ್ಲ. ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಎಂದು ಭಕ್ತಿ ಮಾಡುತ್ತಿರುತ್ತಾರೆ. ಮೊದಲಂತೂ ತಮಗೆ ಈ ನಿಶ್ಚಯ ಇರಬೇಕು, ನಮಗೆ ಇಲ್ಲಿ ಯಾರು ಓದಿಸುತ್ತಿದ್ದಾರೆ? ಇದು ಶ್ರೀ 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 ಶ್ರೇಷ್ಠವಾದ ಶಿವತಂದೆಯ ಮತವಾಗಿದೆ. ಶಿವತಂದೆಯೇ ತಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಯಾರಿಗೆ ಇದು ಗೊತ್ತಿಲ್ಲವೋ ಅವರು ಶ್ರೇಷ್ಠರಾಗಲು ಹೇಗೆ ಸಾಧ್ಯ? ಶ್ರೀಮತವೇ ಗೊತ್ತಿಲ್ಲ ಎಂದರೆ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ಇಷ್ಟೊಂದು ಮಂದಿ ಬ್ರಾಹ್ಮಣರು ಶ್ರೀ ಶ್ರೀ ಶಿವತಂದೆಯ ಮತದಂತೆ ನಡೆಯುತ್ತಾರೆ. ಪರಮಾತ್ಮನ ಮತವೇ ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ. ಯಾರ ಅದೃಷ್ಟದಲ್ಲಿ ಇದೆಯೋ ಅವರ ಬುದ್ಧಿಯಲ್ಲಿಯೇ ಈ ಜ್ಞಾನ ಕುಳಿತುಕೊಳ್ಳಲು ಸಾಧ್ಯ. ಅದೃಷ್ಟದಲ್ಲಿ ಇಲ್ಲದೇ ಪಕ್ಷದಲ್ಲಿ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಮಾತ್ರವೇ ಖುಷಿಯಾಗಿ ಸಹಯೋಗವನ್ನು ನೀಡತೊಡಗುತ್ತಾರೆ. ಕೆಲವರಂತೂ ಜ್ಞಾನವನ್ನು ಅಲ್ಪ ಮಾತ್ರವೂ ತಿಳಿದುಕೊಂಡೇ ಇಲ್ಲ. ಇವರು ಯಾರು ಎಂಬುದು ಅವರಿಗೆ ಏನು ಗೊತ್ತು? ಆದ್ದರಿಂದ ತಂದೆಯು ಯಾರೊಂದಿಗೆ ಮಿಲನ ಮಾಡುವುದು ಸಾಧ್ಯವೇ ಇಲ್ಲ, ಯಾರೊಂದಿಗೂ ಮಿಲನ ಮಾಡಲು ಸಾಧ್ಯವಿಲ್ಲ. ಆ ಮನುಷ್ಯರಂತೂ ಇನ್ನು ತಮ್ಮ ಮತದಲ್ಲೇ ತೊಡಗಿರುತ್ತಾರೆ. ಶ್ರೀಮತವನ್ನು ಅರಿತುಕೊಳ್ಳದ ಕಾರಣ ಅವರಿಗೂ ಸಹ ತಮ್ಮ ಮತವನ್ನು ಕೊಡುತ್ತಿರುತ್ತಾರೆ. ತಂದೆಯು ತಾವು ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಮಕ್ಕಳಿಗೆ ತಿಳಿದಿದೆ
5000 ವರ್ಷಗಳ ಮೊದಲಿನ ಹಾಗೆ ತಂದೆಯು ಬಂದು ತಮ್ಮೊಂದಿಗೆ ಮಿಲನ ಮಾಡಿದ್ದಾರೆ. ಯಾರಿಗೆ ಈ ಜ್ಞಾನ ತಿಳಿದಿಲ್ಲವೋ ಅವರು ಹೇಗೆ ಪ್ರತ್ಯುತ್ತರ ನೀಡಲು ಸಾಧ್ಯ? ಮಕ್ಕಳಿಗೆ ವಿದ್ಯೆಯ ಬಹಳ ನಶೆ ಇರಬೇಕು. ಇದು ಬಹಳ ಶ್ರೇಷ್ಠವಾದ ವಿದ್ಯೆಯಾಗಿದೆ. ಆದರೆ ಮಾಯೆಯೂ ಸಹ ವಿರೋಧಿಯಾಗಿದೆ. ತಮಗೆ ತಿಳಿದಿದೆ, ನಾವು ಇಂತಹ ವಿದ್ಯೆಯನ್ನು ಓದುತ್ತೇವೆ, ಅದರಿಂದ ನಮಗೆ ಡಬಲ್ ಕಿರೀಟ ಸಿಗುವುದು, ಭವಿಷ್ಯದ ಜನ್ಮ ಜನ್ಮಾಂತರಕ್ಕಾಗಿ ಡಬಲ್ ಕಿರೀಟಧಾರಿಗಳಾಗುತ್ತೇವೆ ಅಂದ ಮೇಲೆ ಇದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಲ್ಲವೇ? ಇದಕ್ಕೆ ರಾಜಯೋಗ ಎಂದು ಹೇಳಲಾಗುತ್ತದೆ. ಎಷ್ಟು ಅದ್ಭುತವಾಗಿದೆ! ತಂದೆಯು ಯಾವಾಗಲೂ ಈ ರೀತಿ ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ಪೂಜಾರಿಗಳಿಗೂ ಸಹ ತಾವು ತಿಳಿಸಿ, ಪೂಜಾರಿಗಳು ಸಹ ಮತ್ತೆ ಅನ್ಯರಿಗೆ ತಿಳಿಸುವಂತೆ ತಿಳಿಸಿ. ಈ ಲಕ್ಷ್ಮೀನಾರಾಯಣರಿಗೂ ಈ ಪದವಿ ಹೇಗೆ ಸಿಕ್ಕಿತು? ಇವರು ವಿಶ್ವದ ಮಾಲೀಕರು ಹೇಗಾದರು? ಈ ರೀತಿ ಈ ಜ್ಞಾನವನ್ನು ತಿಳಿಸುವುದರಿಂದ ಪೂಜಾರಿಗಳಿಗೂ ಮಾನ್ಯತೆ ಸಿಗುವುದು. ನೀವು ಹೇಳಿರಿ, ನಾವು ಈ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಹೇಗೆ ಸಿಕ್ಕಿತು ಎಂಬುದನ್ನು ತಮಗೆ ತಿಳಿಸುತ್ತೇವೆ ಎಂದು ತಿಳಿಸಿ. ಗೀತೆಯಲ್ಲಿಯೂ ಕೂಡ ಭಗವಾನ್ ವಾಚ್ಯ ಎಂದು ಬರೆಯಲ್ಪಟ್ಟಿದೆ. ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ, ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಲ್ಲವೇ ಅಂದ ಮೇಲೆ ನಾವು ಈ ರೀತಿ ಆಗುತ್ತೇವೆ ಎಂದು ತಾವು ಮಕ್ಕಳಿಗೆ ಬಹಳಷ್ಟು ಖುಷಿ ನಶೆ ಇರಬೇಕು. ತಮ್ಮ ಚಿತ್ರ ಹಾಗೂ ರಾಜಧಾನಿಯ ಚಿತ್ರ ಅದರ ಜೊತೆ ಜೊತೆಯಲ್ಲಿ ತೆಗೆಯಿರಿ. ಕೆಳಗೆ ನಿಮ್ಮ ಚಿತ್ರವಿರಲಿ, ಮೇಲೆ ರಾಜಧಾನಿಯ ಚಿತ್ರ ಇರಲಿ, ಅದರಲ್ಲಿ ಖರ್ಚೇನಾದರೂ ಇದೆಯಾ? ರಾಜನ ಪೋಷಾಕ್ ಅಂದರೆ ಡ್ರೆಸ್ಸನ್ನು ಕೂಡಲೇ ಮಾಡಿಸಬಹುದು. ದೇವತೆಗಳಾಗುತ್ತಿದ್ದೇವೆ ಎಂಬುದು ಪದೇ ಪದೇ ನೆನಪಿರುತ್ತದೆ ತಾನೇ? ಬಲೆ ಮೇಲ್ಭಾಗದಲ್ಲಿ ಶಿವತಂದೆಯ ಚಿತ್ರವೂ ಕೂಡ ಇರಲಿ. ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ? ಈ ದೇಹವನ್ನು ಬಿಟ್ಟು ಹೋಗಿ ದೇವತೆಗಳಾಗುತ್ತೀರಾ? ಏಕೆಂದರೆ ಈಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಈ ಚಿತ್ರವು ಸಹ ತಮಗೆ ಬಹಳ ಸಹಯೋಗವನ್ನು ಕೊಡುವಂಥದ್ದಾಗಿದೆ. ಮೇಲೆ ಶಿವನ ಚಿತ್ರ, ಕೆಳಗಡೆ ರಾಜಧಾನಿಯ ಚಿತ್ರ, ಇನ್ನೂ ಕೆಳಗಡೆ ನಿಮ್ಮ ಸಾಧಾರಣ ಚಿತ್ರವನ್ನು ಮಾಡಿರಿ. ಶಿವತಂದೆಯಿಂದ ರಾಜಯೋಗವನ್ನು ಕಲಿತು ನಾವು ದೇವತೆಗಳಾಗುತ್ತೇವೆ, ಡಬಲ್ ಕಿರೀಟಧಾರಿಗಳಾಗುತ್ತಿದ್ದೇವೆ ಎಂದು ಬರೆಯಲ್ಪಟ್ಟಿರಲಿ. ಈ ರೀತಿ ಚಿತ್ರ ಇದ್ದಾಗ ಯಾರೇ ಕೇಳಿದರೂ ತಮಗೆ ಕಲಿಸುವವರು ಶಿವತಂದೆ ಆಗಿದ್ದಾರೆ ಎಂಬುದನ್ನು ನಾವು ತಿಳಿಸಿಕೊಡಬಹುದು. ಚಿತ್ರವನ್ನು ನೋಡುತ್ತಿದ್ದಂತೆಯೇ ಮಕ್ಕಳಿಗೆ ನಶೆ ಬರುವುದು. ಬಲೆ ಅಂಗಡಿಯಲ್ಲಿಯೂ ಕೂಡ ಈ ರೀತಿ ಚಿತ್ರವನ್ನು ಮಾಡಿಟ್ಟುಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ತಂದೆಯು ನಾರಾಯಣನ ಚಿತ್ರವನ್ನು ಸದಾ ಇಟ್ಟುಕೊಳ್ಳುತ್ತಿದ್ದರು, ಜೇಬಿನಲ್ಲಿಯೇ ಇರುತ್ತಿತ್ತು. ನೀವು ಸಹ ತಮ್ಮ ಚಿತ್ರವನ್ನು ಈ ರೀತಿ ಇಟ್ಟುಕೊಳ್ಳಿ, ಆಗ ನಾವು ದೇವಿ ದೇವತೆಗಳಾಗುತ್ತಿದ್ದೇವೆ ಎಂಬುದು ಸದಾ ನೆನಪಿರುವುದು. ತಂದೆಯನ್ನು ನೆನಪು ಮಾಡುವ ಉಪಾಯವನ್ನು ಈ ರೀತಿ ಹುಡುಕುತ್ತಿರಬೇಕು. ತಂದೆಯನ್ನು ಮರೆಯುವುದರಿಂದಲೇ ಕೆಳಗಿಳಿಯುತ್ತೀರಾ? ವಿಕಾರದಲ್ಲಿ ಬೀಳುವುದರಿಂದ ತಮಗೆ ನಾಚಿಕೆ ಆಗುತ್ತದೆ. ಈಗಂತೂ ನಾವು ಈ ದೇವತೆಗಳಾಗಲು ಸಾಧ್ಯ ಇಲ್ಲ ಎಂದು ಹೃದಯ ವಿದೀರ್ಣ ಆಗುವುದು. ನಾವೀಗ ಹೇಗೆ ದೇವತೆಗಳಾಗುವು? ತಂದೆಯು ತಿಳಿಸುತ್ತಾರೆ, ವಿಕಾರದಲ್ಲಿ ಬೀಳುವವರ ಚಿತ್ರವನ್ನು ತೆಗೆದುಹಾಕಿ, ತಿಳಿಸಿ ನೀವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಲ್ಲ. ನಿಮ್ಮ ಪಾಸ್ಪೋರ್ಟ್ ಸಮಾಪ್ತಿ, ನಾವು ಕೆಳಗೆ ಬಿದ್ದೆವು. ಈಗ ನಾವು ಸ್ವರ್ಗದಲ್ಲಿ ಹೇಗೆ ಹೋಗಲು ಸಾಧ್ಯ ಎಂಬುದನ್ನು ಅವರು ಸಹ ಆಲೋಚಿಸುತ್ತಾರೆ. ಹೇಗೆ ನಾರದನ ಉದಾಹರಣೆ ನೀಡುತ್ತಾರೆ. ನೀನು ನಿನ್ನ ಮುಖವನ್ನು ನೋಡಿಕೋ, ನೀನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಾಗಿದ್ದೀಯಾ ಎಂದು ನಾರದನಿಗೆ ಹೇಳಿದರು. ಮುಖ ನೋಡಿಕೊಂಡಾಗ ಅದು ಕೋತಿಯ ತರಹ ಅವರಿಗೆ ಮುಖ ಕಂಡು ಬಂದಿತು. ಹಾಗೆಯೇ ಮನುಷ್ಯರಿಗೂ ಸಹ ತಮ್ಮಲ್ಲಿ ಈ ವಿಕಾರ ಇದೆ ಅಂದ ಮೇಲೆ ನಾವು ನಾರಾಯಣ ಅಥವಾ ಲಕ್ಷ್ಮಿಯನ್ನು ಹೇಗೆ ವರಿಸಲು ಸಾಧ್ಯ ಎಂದು ತಮಗೆ ತಮಗೆ ನಾಚಿಕೆ ಬಂದು ಬಿಡುವುದು. ತಂದೆಯು ಎಲ್ಲ ಯುಕ್ತಿಗಳನ್ನು ತಿಳಿಸುತ್ತಾರೆ. ಆದರೆ ವಿಶ್ವಾಸವನ್ನು ಇಡಬೇಕಲ್ಲವೇ? ವಿಕಾರದ ನಶೆಯು ಬರುತ್ತಿದ್ದರೆ ಈ ಲೆಕ್ಕದಿಂದ ನಾವು ರಾಜಾದಿರಾಜರು ಡಬಲ್ ಕಿರೀಟಧಾರಿಗಳು ಹೇಗಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳುವರು. ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ? ಇಂತಿಂತಹ ಯುಕ್ತಿಗಳನ್ನು ರಚಿಸಿ ಎಲ್ಲರಿಗೂ ತಿಳಿಸುತ್ತಾ ಇರಿ. ತಂದೆಯಂತೂ ಸಲಹೆಯನ್ನು ನೀಡುತ್ತಿರುತ್ತಾರೆ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ, ವಿನಾಶ ತಮ್ಮ ಸಮ್ಮುಖದಲ್ಲಿ ನಿಂತಿದೆ. ದಿನ ಪ್ರತಿದಿನ ಬಿರುಗಾಳಿಗಳು ಜೋರಾಗಿ ಬರುತ್ತಿರುತ್ತವೆ, ಬಾಂಬ್ ಇತ್ಯಾದಿಗಳು ಕೂಡ ತಯಾರಾಗುತ್ತಿರುತ್ತವೆ. ನೀವು ಭವಿಷ್ಯದ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿಯೇ ಈ ವಿದ್ಯೆಯನ್ನು ಓದುತ್ತಿದ್ದೀರಾ. ನೀವು ಒಂದು ಬಾರಿ ಪತಿತರಿಂದ ಪಾವನರಾಗುತ್ತೀರಾ? ನರಕವಾಸಿಗಳಾಗಿದ್ದೇವೆ ಎಂಬುದನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಾ. ಅದೃಷ್ಟದಲ್ಲಿದ್ದರೆ ಕೂಡಲೇ ತಿಳಿದುಕೊಳ್ಳುವರು, ಇಲ್ಲ ಎಂದರೆ ನೀವು ಎಷ್ಟಾದರೂ ತಲೆಕೆಡಿಸಿಕೊಳ್ಳಿ, ಅವರ ಬುದ್ಧಿಯಲ್ಲಿ ಜ್ಞಾನದ ಮಾತುಗಳು ಕುಳಿತುಕೊಳ್ಳುವುದಿಲ್ಲ. ತಂದೆಯೇ ತಿಳಿದುಕೊಳ್ಳದಿದ್ದರೆ ಅವರು ನಾಸ್ತಿಕರೇ, ಅರ್ಥಾತ್ ಧನಿಕರಲ್ಲ. ಅಂದ ಮೇಲೆ ಅವರನ್ನು ಧನಿಕರನ್ನಾಗಿ ಮಾಡಬೇಕಲ್ಲವೇ? ಯಾವಾಗ ಶಿವತಂದೆಗೆ ಮಕ್ಕಳಾಗುತ್ತೀರಾ ಅಂದ ಮೇಲೆ ಇಲ್ಲಿ ಯಾರಿಗೆ ಜ್ಞಾನವಿದೆಯೋ ಅವರು ತಮ್ಮ ಮಕ್ಕಳನ್ನು ವಿಕಾರಗಳಿಂದ ರಕ್ಷಿಸುತ್ತಿರುತ್ತಾರೆ. ಅಜ್ಞಾನಿಗಳು ತಮ್ಮಂತೆ ತಮ್ಮ ಮಕ್ಕಳನ್ನು ಕೂಡ ವಿಕಾರದಲ್ಲಿ ಸಿಲುಕಿಸಿ ದುಃಖಿಗಳನ್ನಾಗಿ ಮಾಡುತ್ತಾರೆ. ತಮಗಂತೂ ತಿಳಿದಿದೆ, ಇಲ್ಲಿ ವಿಕಾರದಿಂದ ಪಾರು ಮಾಡಲಾಗುತ್ತದೆ. ಮೊದಲಂತೂ ಕನ್ಯೆಯರನ್ನು ಪಾರು ಮಾಡಬೇಕು.
ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ವಿಕಾರದಲ್ಲಿ ಬೀಳಿಸುವ ಪೆಟ್ಟು ನೀಡುತ್ತಾರೆ? ನಿಮಗೆ ತಿಳಿದಿದೆ, ಇದು ಭ್ರಷ್ಟಾಚಾರಿ ಪ್ರಪಂಚ, ಶ್ರೇಷ್ಠಾಚಾರಿ ಪ್ರಪಂಚವನ್ನು ಬಯಸುತ್ತಾರೆ. ಭಗವಾನ್ ವಾಚ, ನಾನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಬರುತ್ತೇನೆ ಅಂದ ಮೇಲೆ ಈಗ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ. ನಾನು ಎಲ್ಲರ ಉದ್ಧಾರ ಮಾಡುತ್ತೇನೆ. ಭಗವಂತನೇ, ಸಾಧು ಸಂತ ಮೊದಲಾದವರೆಲ್ಲರೂ ಉದ್ಧಾರ ಮಾಡಲು ಬರಬೇಕಾಗಿದೆ. ಈ ರೀತಿ ಗೀತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಒಬ್ಬ ಭಗವಂತ ತಂದೆಯೇ ಬಂದು ಎಲ್ಲರನ್ನು ಉದ್ಧಾರ ಮಾಡುತ್ತಾರೆ. ನೀವೀಗ ಆಶ್ಚರ್ಯ ಪಡುತ್ತೀರಾ, ಮನುಷ್ಯರು ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ಸಮಯದಲ್ಲಿ ದೊಡ್ಡ ದೊಡ್ಡವರಿಗೆ ಒಂದು ವೇಳೆ ಗೀತೆಯ ಭಗವಂತನು ಶಿವನೇ ಆಗಿದ್ದಾರೆ ಎಂಬುದು ಅರ್ಥವಾಗಿಬಿಟ್ಟರೆ ಏನಾಗುವುದೋ ಗೊತ್ತಿಲ್ಲ, ಆಹಾಕಾರವೂ ಆಗುತ್ತದೆ. ಆದರೆ ಇನ್ನೂ ತಡವಿದೆ, ಇಲ್ಲದಿದ್ದರೆ ಎಲ್ಲರ ಸಿಂಹಾಸನಗಳು ಒಮ್ಮೆಲೆ ಅಲುಗಾಡುತ್ತಿದ್ದವು. ಅನೇಕರ ಸಿಂಹಾಸನಗಳು ಅಲುಗಾಡುತ್ತಿದೆಯಲ್ಲವೇ? ಯುದ್ಧ ಆರಂಭವಾದಾಗ ಎಲ್ಲರಿಗೂ ಅರ್ಥವಾಗುತ್ತದೆ, ಇವರ ಸಿಂಹಾಸನವು ಅಲುಗಾಡುತ್ತದೆ, ಈಗ ಇಳಿಯುವವರಿದ್ದಾರೆ ಎಂದು ಗೊತ್ತಾಗುತ್ತಾ ಹೋಗುತ್ತದೆ. ಒಂದು ವೇಳೆ ಈಗಲೇ ಎಲ್ಲರ ಸಿಂಹಾಸನಗಳು ಅಲುಗಾಡಿದ್ದೇ ಆದರೆ ಬಹಳ ಏರುಪೇರಾಗಿ ಬಿಡುವುದು. ಇದು ಮುಂದೆ ಈ ರೀತಿ ನಡೆಯಲಿದೆ. ಪತಿತ ಪಾವನ ಸರ್ವರ ಸದ್ಗತಿದಾತ ಹೇಳುತ್ತಿದ್ದಾರೆ, ನಾನು ಬ್ರಹ್ಮರವರ ತನುವಿನಿಂದ ಸ್ಥಾಪನೆ ಮಾಡುತ್ತಿದ್ದೇನೆ. ಸರ್ವರ ಸದ್ಗತಿ ಅಂದರೆ ಉದ್ಧಾರವನ್ನು ಮಾಡುತ್ತಿದ್ದೇನೆ. ಇದು ಭಗವಾನ್ ವಾಚ, ಇದು ಪತಿತ ಪ್ರಪಂಚವಾಗಿದೆ. ನಾನು ಇವರೆಲ್ಲರ ಉದ್ಧಾರ ಮಾಡಬೇಕಾಗಿದೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ ಅಂದ ಮೇಲೆ ಪತಿತರು ಅನ್ಯರನ್ನು ಹೇಗೆ ಪಾವನ ಮಾಡಲು ಸಾಧ್ಯ? ಮೊದಲು ಸ್ವಯಂ ಪಾವನರಾದಾಗ ಮತ್ತೆ ತನ್ನ ಅನುಯಾಯಿಗಳನ್ನು ಪಾವನ ಮಾಡಬಹುದು. ನಿಮಗೆ ಭಾಷಣ ಮಾಡುವುದರಲ್ಲಿ ಬಹಳ ಮಸ್ತಿ ಇರಬೇಕು, ಕನ್ನೇರದು ಬಿಸಿ ರಕ್ತ ಆಗಿದೆ. ನೀವು ಹಳೆಯದರಿಂದ ಹೊಸದನ್ನಾಗಿ ಮಾಡುತ್ತಿದ್ದೀರಾ. ನಿಮ್ಮ ಆತ್ಮವು ಯಾವುದು ಹಳೆಯ ಕಬ್ಬಿಣದ ಸಮಾನ ಆಗಿದೋ ಅದು ಹೊಸ ಸ್ವರ್ಣಿಮದಂತೆ ಆಗುತ್ತದೆ, ತುಕ್ಕು ಬಿಡುತ್ತಾ ಹೋಗುತ್ತದೆ. ಅಂದಾಗ ಮಕ್ಕಳಿಗೆ ಬಹಳ ಉಮಂಗ ಇರಬೇಕು, ನಶೆಯು ಸದಾ ಸ್ಥಿರವಾಗಿರಬೇಕು. ತಮ್ಮ ಜೊತೆಗಾರರನ್ನು ಮೇಲೆತ್ತಬೇಕಾಗಿದೆ. ತಾಯಿ ಗುರು ಎಂದು ಗಾಯನವಿದೆ, ತಾಯಿಯು ಯಾವಾಗ ಗುರುವಾಗುತ್ತಾಳೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ. ಜಗದಾಂಬೆಯೇ ಮತ್ತೆ ರಾಜರಾಜೇಶ್ವರಿಯಾಗುತ್ತಾರೆ, ಮತ್ತೆ ಅಲ್ಲಿ ಯಾವುದೇ ಗುರುಗಳ ಅವಶ್ಯಕತೆ ಇಲ್ಲ. ಗುರುವಿನ ಗೊಂದಲ ಈಗ ನಡೆಯುತ್ತದೆ. ತಂದೆಯು ಬಂದು ಮಾತೆಯರ ಮೇಲೆ ಜ್ಞಾನಾಮೃತದ ಕಳಸವನ್ನು ಇಟ್ಟಿದ್ದಾರೆ. ಆರಂಭದಿಂದ ಇದೇ ರೀತಿ ಆಗುತ್ತದೆ. ಸೇವಾ ಕೇಂದ್ರಗಳಿಗಾಗಿಯೂ ಬ್ರಹ್ಮಕುಮಾರಿಯರು ಬೇಕೆಂದು ಹೇಳುತ್ತಾರೆ. ತಾವೇ ನಡೆಸಿ, ತಮಗೆ ಧೈರ್ಯ ಇಲ್ಲವೇ ಎಂದು ತಂದೆಯು ಹೇಳುತ್ತಾರೆ. ಅದಕ್ಕೆ, ಇಲ್ಲ ಬಾಬಾ, ನಮಗೆ ಸಹೋದರಿ ಶಿಕ್ಷಕಿಯರೇ ಬೇಕು ಎಂದು ಹೇಳುತ್ತಾರೆ. ಇದು ಸರಿಯೇ, ಇದು ಸರಿಯಾಗಿದೆ, ಗೌರವ ಕೊಡುತ್ತಾರೆ. ಇತ್ತೀಚಿನ ಪ್ರಪಂಚದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ತೋರ್ಪಡಿಕೆಯ ಮಾನ್ಯತೆಯನ್ನು ನೀಡುತ್ತಾರೆ. ಇಂದು ಪ್ರಧಾನಮಂತ್ರಿಯಾಗಿದ್ದರು, ನಾಳೆ ಅವರನ್ನು ಸ್ಥಾನದಿಂದ ಇಳಿಸಿಬಿಡುತ್ತಾರೆ. ಸ್ಥಿರವಾದ ಪದವಿ ಯಾರಿಗೂ ಸಿಗುವುದಿಲ್ಲ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಶಾಶ್ವತ ರಾಜ್ಯಭಾಗ್ಯ ಸಿಗುತ್ತಿದೆ. ತಂದೆಯು ನಿಮಗೆ ಎಷ್ಟು ಪ್ರಕಾರದಿಂದ ತಿಳಿಸುತ್ತಾರೆ? ತಮ್ಮನ್ನು ಸದಾ ಹರ್ಷಿತವಾಗಿಟ್ಟುಕೊಳ್ಳಲು ಬಹಳ ಒಳ್ಳೊಳ್ಳೆಯ ಯುಕ್ತಿಯನ್ನು ಕೂಡ ತಿಳಿಸುತ್ತಾರೆ. ಶುಭ ಭಾವನೆಯನ್ನು ಇಡಬೇಕಲ್ಲವೇ? ಓಹೋ, ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆ. ಮತ್ತೆ ಒಂದು ವೇಳೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನು ಏನು ಮಾಡುವರು? ತಂದೆಯಂತೂ ಪುರುಷಾರ್ಥ ಸಲಹೆಯನ್ನು ಕೊಡುತ್ತಾರಲ್ಲವೇ? ಪುರುಷಾರ್ಥವು ವ್ಯರ್ಥವಾಗಿ ಹೋಗುವುದಿಲ್ಲ, ಇದಂತೂ ಸಫಲತೆಯನ್ನು ಪಡೆಯುವುದು, ರಾಜಧಾನಿ ಸ್ಥಾಪನೆ ಆಗಿಯೇ ಆಗುವುದು. ಮಹಾಭಾರತದ ಯುದ್ಧದ ಮೂಲಕ ವಿನಾಶ ಆಗಲೇಬೇಕಾಗಿದೆ. ಮುಂದೆ ಹೋದಂತೆ ನೀವು ಇದರಲ್ಲಿ ಒತ್ತು ಕೊಟ್ಟು ಹೇಳುತ್ತೀರಾ ಎಂದರೆ ಇವರೆಲ್ಲರೂ ಬರುತ್ತಾರೆ. ಈಗಿನ್ನೂ ಯಾರೂ ತಿಳಿದುಕೊಳ್ಳುತ್ತಿಲ್ಲ, ಆದರೆ ಕೊನೆಯಲ್ಲಿ ಇವರ ಪದವಿಗಳೆಲ್ಲವೂ ಹಾರಿ ಹೋಗಿಬಿಡುವುದು. ಎಷ್ಟೊಂದು ಮಂದಿ ಗುರುಗಳಿದ್ದಾರೆ, ಗುರುವಿಗೆ ಅನುಯಾಯಿಗಳಿಲ್ಲದಂತಹ ಮನುಷ್ಯರು ಯಾರೂ ಇಲ್ಲ. ಇಲ್ಲಿ ನಿಮಗೆ ಸದ್ಗತಿ ಕೊಡುವಂತಹ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ. ಚಿತ್ರಗಳು ಬಹಳ ಚೆನ್ನಾಗಿವೆ. ಅದು ಸದ್ಗತಿ ಅಂದರೆ ಸುಖಧಾಮ, ಇನ್ನೊಂದು ಮುಕ್ತಿಧಾಮ ಆಗಿದೆ. ಬುದ್ಧಿಯು ಸಹ ಹೇಳುತ್ತದೆ, ನಾವೆಲ್ಲ ಆತ್ಮಗಳು ನಿರ್ವಾಣಧಾಮದಲ್ಲಿರುತ್ತೇವೆ, ಅಲ್ಲಿಂದ ಮತ್ತೆ ಶಬ್ದದಲ್ಲಿ ಬರುತ್ತೇವೆ. ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ. ಈ ಆಟವೇ ಈ ರೀತಿ ಭಾರತದ ಮೇಲೆ ಮಾಡಲ್ಪಟ್ಟಿದೆ. ಶಿವಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದಿದ್ದೇನೆ, ಕಲ್ಪದ ನಂತರ ಪುನಃ ಬರುತ್ತೇನೆ. ಪ್ರತಿ 5,000 ವರ್ಷಗಳಿಗೆ ನಂತರ ತಂದೆಯು ಬರುತ್ತಿದ್ದಂತೆಯೇ ಈ ಭೂಮಿಯು ಸ್ವರ್ಗವಾಗಿ ಬಿಡುತ್ತದೆ. ಕ್ರಿಸ್ತನಿಗಿಂತ ಇಷ್ಟು ವರ್ಷಗಳ ಮೊದಲು ಸ್ವರ್ಗ ಇತ್ತು ಎಂದು ಹೇಳುತ್ತಾರೆ. ಈಗ ಇಲ್ಲ, ಮತ್ತೆ ಬರುವುದು ಅಂದ ಮೇಲೆ ಅವಶ್ಯವಾಗಿ ನರಕವಾಸಿಗಳ ವಿನಾಶ, ಸ್ವರ್ಗವಾಸಿಗಳ ಸ್ಥಾಪನೆ ಆಗಲೇಬೇಕು. ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಾ, ನರಕವಾಸಿಗಳೆಲ್ಲರೂ ವಿನಾಶವಾಗಿ ಬಿಡುತ್ತಾರೆ. ಅವರಂತೂ ಇನ್ನೂ ಲಕ್ಷಾಂತರ ವರ್ಷಗಳಿವೆ ಎಂದು ಕುಳಿತಿದ್ದಾರೆ. ಮಕ್ಕಳು ದೊಡ್ಡವರಾದರೆ ವಿವಾಹ ಮಾಡಿಸೋಣ ಎಂದು ತಿಳಿಯುತ್ತಿರುತ್ತಾರೆ, ಆದರೆ ನೀವು ಈ ರೀತಿ ಹೇಳುವುದಿಲ್ಲ. ಒಂದು ವೇಳೆ ಮಕ್ಕಳು ಸಲಹೆಯಂತೆ ನಡೆಯಲಿಲ್ಲ ಎಂದರೆ ಶ್ರೀಮತ ತೆಗೆದುಕೊಳ್ಳಬೇಕು. ಸ್ವರ್ಗವಾಸಿ ಆಗುತ್ತಿಲ್ಲ ಅಂದಾಗ ಏನು ಮಾಡಬೇಕು ಎಂದು ಆಗ ತಂದೆಯು ತಿಳಿಸುತ್ತಾರೆ. ಒಂದು ವೇಳೆ ಆಜ್ಞಾಕಾರಿಗಳಾಗಲಿಲ್ಲ ಎಂದರೆ ಹೋಗಲಿ, ಬಿಟ್ಟು ಬಿಡಿ, ಆದರೆ ಇದರಲ್ಲಿ ಬಹಳ ಪಕ್ಕಾ ನಷ್ಟಮೋಹ ಸ್ಥಿತಿ ಇರಬೇಕು. ಒಳ್ಳೆಯದು,
ಮಧುರಾತಿ ಮಧುರ, ಹಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ, ಮಾತಾಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಕಡೆಯಿಂದ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸರ್ ಆಗಿದೆ. ಮೊದಲನೇ ಪಾಯಿಂಟ್ಸ್, ಶ್ರೀ ಶ್ರೀ ಶಿವ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಸ್ವಯಂ ನನ್ನ ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಶ್ರೀಮತದಲ್ಲಿ ಮನ್ಮತವನ್ನು ಬೆರಕೆ ಮಾಡಬಾರದು, ಈಶ್ವರೀಯ ವಿದ್ಯೆಯ ನಶೆಯಲ್ಲಿ ಇರಬೇಕು. ಎರಡನೇ ಪಾಯಿಂಟ್ಸ್, ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನು ರಚಿಸಬೇಕಾಗಿದೆ. ಎಲ್ಲರ ಪ್ರತಿ ಶುಭ ಭಾವನೆಯನ್ನು ಇಡುತ್ತಾ ಒಬ್ಬರು ಇನ್ನೊಬ್ಬರಿಗೆ ಸತ್ಯಸತ್ಯವಾದಂತಹ ಗೌರವವನ್ನು ಕೊಡಬೇಕಾಗಿದೆ. ತೋರ್ಪಡಿಕೆಯ ಗೌರವವನ್ನು ಕೊಡುವುದಲ್ಲ. ವರದಾನ, ಆತ್ಮಿಕ ಎಕ್ಸರ್ಸೈಸ್ ಮತ್ತು ಸ್ವಯಂ ನಿಯಂತ್ರಣದ ಮೂಲಕ ಸೂಕ್ಷ್ಮತೆಯ ಅನುಭವ ಮಾಡುವಂತಹ ಸೂಕ್ಷ್ಮ ದೇವತೆಗಳಾಗಿ. ವರದಾನದ ವಿಶ್ಲೇಷಣೆ, ಬುದ್ಧಿಯ ಸೂಕ್ಷ್ಮತೆ ಹಾಗೂ ಅಗುರತೆ ಬ್ರಾಹ್ಮಣರ ಜೀವನದ ವ್ಯಕ್ತಿತ್ವ ಆಗಿದೆ. ಸೂಕ್ಷ್ಮತೆಯೇ ಮಹಾನತೆಯಾಗಿದೆ. ಆದರೆ ಇದಕ್ಕಾಗಿ ಪ್ರತಿದಿನ ಅಮೃತ ವೇಳೆಯಲ್ಲಿ ಅಶರೀರಿತನದ ಆತ್ಮಿಕ ಎಕ್ಸರ್ಸೈಸ್ ಮಾಡಿ ಮತ್ತು ವ್ಯರ್ಥ ಸಂಕಲ್ಪಗಳ ಭೋಜನದ ಪಥ್ಯ ಹಿಡಿ. ಪಥ್ಯಕ್ಕಾಗಿ ಸ್ವಯಂ ನಿಯಂತ್ರಣ ಇರಲಿ. ಯಾವ ಸಮಯ ಯಾವ ಸಂಕಲ್ಪರೂಪಿ ಭೋಜನ ಸ್ವೀಕಾರ ಮಾಡಬೇಕು ಆ ಸಮಯದಲ್ಲಿ ಅದೇ ಮಾಡಿ. ವ್ಯರ್ಥ ಸಂಕಲ್ಪದ ಎಕ್ಸ್ಟ್ರಾ ಭೋಜನವನ್ನು ಮಾಡಬೇಡಿ. ಆಗ ಸೂಕ್ಷ್ಮ ಬುದ್ಧಿಯಾಗಿ ಸೂಕ್ಷ್ಮ ದೇವತಾ ಸ್ವರೂಪದ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಶ್ಲೋಗನ್, ಯಾರು ಪ್ರತಿ ಸೆಕೆಂಡ್ ಪ್ರತಿ ಹೆಜ್ಜೆ ತಂದೆಯ ಶ್ರೀಮತದ ಪ್ರಮಾಣವಾಗಿ ನಿಖರವಾಗಿ ಅಕ್ಯುರೇಟ್ ಆಗಿ ನಡೆಯುತ್ತಾರೆ ಅವರು ಮಹಾನಾತ್ಮರು. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಸ್ಥಿತಿಯ ಅನುಭವವನ್ನು ಈ ರೀತಿ ಮಾಡಿ ಮನಸ್ಸು ಮತ್ತು ಬುದ್ಧಿಯನ್ನು ದೃಢತೆಯಿಂದ ಏಕಾಗ್ರವಾಗಿ ಮಾಡುತ್ತಾ ಬಲಹೀನತೆಗಳನ್ನು ಭಸ್ಮಗೊಳಿಸಿ ಬ್ರಹ್ಮ ತಂದೆಯ ಸಮಾನರಾಗಿ ಬಿಡಿ. ಪರಮಾತ್ಮನ ಪ್ರೀತಿಯ ಮೂಲಕ ಜೀವನದಲ್ಲಿ ಸದಾ ಅತೀಂದ್ರಿಯ ಸುಖ ಹಾಗೂ ಆನಂದದ ಅನುಭೂತಿಯನ್ನು ಮಾಡಿರಿ ಮತ್ತು ಮಾಡಿಸಿರಿ. ಅಚ್ಚ ಓಂ ಶಾಂತಿ.